ನಂಬರು ಮತ್ತು ಒಂದನೇ ಸರಿ ನಂಬರಲ್ಲಿ ಒಂದು 100-120 ಕಿಲೋ ಕೆಲಸ ಇರ್ತಕ್ಕಂಥ ಕೆರಡಿಬಿಯರು ಒಂದು MNC ಕಂಪ್ನಿ ಕೊಟ್ಟಿದ್ದರು. ನಮ್ಮದೇ ತಪ್ಪು ಬಹುಶಃ. ನಾವು ಕೆರಡಿಬಿ ಅಕ್ವೈರ್ ಮಾಡ್ಬೇಕಾದ್ರೆ ನೀವೆಲ್ಲ ಹೋರಾಟಗಳನ್ನ ಮಾಡಿ ನಾವು ಯಾವುದೇ ಕಾರಣಕ್ಕೂ ಕೂಡ ಜಾಗ ಕೊಡಲ್ಲ ಅಂತ ಹೋರಾಟ ಮಾಡಬೇಕಾಗಿತ್ತು. ದುರಾದೃಷ್ಟವಶ ನಮ್ಮಲ್ಲಿ 5,000 ಎಕರೆ ಜಮೀನು ಅಕ್ವೈರ್ ಮಾಡಿ ರೈತರುಗಳೆಲ್ಲ ಒಕ್ಕಲೆಬ್ಬಿಸಿ ಇವತ್ತು ರೈತರನ್ನ ಬೀದಿ ಪಾಲು ಮಾಡೋಂಥ ಕೆಲಸ ಕೆರಡಿಬಿ ಮಾಡಾಯಿತು. ಆ ಕಾರಣ ಕೆರಡಿಬಿಯಲ್ಲಿ ಕೆಲವು ಕಾನೂನುಬದ್ಧವಾದ ಹಿತಾಸಕ್ತಿಯೇ ಹೇಳ್ತಾರೆ ಯಾರು ಜಮೀನು ಅಕ್ವೈರ್ ಆಗ್ತದೆ, ಬಟ್ ನಾವು ಜಮೀನೇ ಕೊಡಬಾರ್ದಾಗಿತ್ತು. ಕೊಟ್ಟರು ಕೂಡ ಕೊಟ್ಟಮೇಲೆ ಕೆರಡಿಬಿಯಲ್ಲಿ ಒಂದು ಹೇಳ್ತಾರೆ ಜಮೀನು ಅಕ್ವೈರ್ದಂಥ ಜಾಗದಲ್ಲಿ ಏನೇ ಆ್ಯಕ್ಟಿವಿಟಿ ನಡೀಬೇಕಾದ್ರೂ ಕೂಡ ಅಲ್ಲಿರ್ತಕ್ಕಂಥ ರೈತರನ್ನ ಗಮನಕ್ಕೆ ತಂದು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಆದೇಶ ಹೊರಡಿಸೈತೆ. ಬಟ್ ಇಲ್ಲಿ MLC ಕಂಪ್ನಿ ಬಂದು 120 ಕಿಲೋ ಕೂಡ ಹೋಗಿರ್ತಕ್ಕಂಥ ರೈತರಿಗೆ ಒಂದು 30 ಲಕ್ಷ 35 ಲಕ್ಷ ದುಡ್ಡು ಬಂದಿತ್ತು. ಅದ್ರಾಗ ಎಲ್ಲರೂ ಕೂಡ ವೆಹಿಕಲ್ ತಗೊಂಡ್ರು, ಮುಂದಿನ ಜೀವಕ್ಕೆ ದಾರಿ ಉಪಯೋಗಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಅದನ್ನು ಮುಂದುವರಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟರು. ಎಷ್ಟೋ ಸುಮಾರು ಒಂದು 15-20 ವರ್ಷದಿಂದ ಕೂಡ ಯಾವುದೇ ಕಂಪ್ನಿಯಲ್ಲೂ ಕೂಡ ಈ ಥರ ಗೊಂದಲ ಆಗಿರಲಿಲ್ಲ. ಭಾರತ ಪರ ಅಕ್ವೈರ್ ಆದಾಗಲೂ ಆಗಲಿಲ್ಲ, ಸೋಂಪರ ಅಕ್ವೈರ್ ಆದಾಗಲೂ ಆಗಲಿಲ್ಲ, ಎರಡನೇ ಸರ್ವೆ ನಂಬರ್ ಅಕ್ವೈರ್ ಆದಾಗಲೂ ಕೂಡ ಆಗಲಿಲ್ಲ, ಒಂದನೇ ಅಕ್ವೈರ್ ಆದಾಗಲೂ ಕೂಡ ಆಗಲಿಲ್ಲ. ಕೆಲವು ಈಗ ನಮ್ಮ ಕಾಂಗ್ರೆಸ್ ಶಾಸಕರು ಬಂದಮೇಲೆ ಯಾವುದೇ ಕಂಪ್ನಿಗೋದ್ರೂ ಕೂಡ ಅಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಮುಖಂಡರುಗಳಿಗೆ ಪಶ್ಚಾತ್ತಾಪ ಕೊಡಬೇಕು ಅಂತೇಳಿ ಶಾಸಕರ ಆದೇಶ ಐತೆ ಅಂತೇಳಿ. ದಯಮಾಡಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀನಿ, ಶಾಸಕರಾಗಿ BJP JDS ಕಾಂಗ್ರೆಸ್ ಒಂದಲ್ಲಿ ರೀತಿಯಲ್ಲಿ ಬಿಟ್ಟು ಎಲ್ಲರನ್ನೂ ಕೂಡ ಸಹಮತದಲ್ಲಿ ತಗೊಂಡೋಗುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಇದನ್ನೇ ಕಂಟಿನ್ಯೂಟಿ ಮಾಡಿದ್ರೆ ನಾವು ಇದೇ ಕಂಟಿನ್ಯೂಟಿ ಮಾಡಿದ್ರೆ ಯಾವ ರೀತಿ ಹೆಚ್ಚಿಗೆ ಕೊಡಬೇಕು ಕೊಡ್ತೀವಿ. ಎಲ್ಲೇ ಹೋದರೂ ಕೂಡ ನೀವು ಇಂಟರ್ಫಿಯರ್ ಆಗೋಂಥ ಅವಶ್ಯಕತೆ ಇರಲಿಲ್ಲ. ಇದಕ್ಕೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಶಾಸಕರು ಅಂತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಾಗೈತೆ. ಅದು ಇವರು ಕಂಪ್ನಿಯವ್ರಿಗೆ ಪಾಪ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಏನು, ಲೋಕಲರ ಅವಶ್ಯಕತೆ ಏನೈತೆ, ಲೋಕಲ್ ಬಾಡಿ ಅವಶ್ಯಕತೆ ಏನೈತೆ, ಗ್ರಾಮ ಪಂಚಾಯತಿ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದು ಕಂಪ್ನಿಯವ್ರಿಗೆ ಸಹಿತಿ ಸರಿಯಾದ ಮಾಹಿತಿ ಇಲ್ಲ. ಯಾಕೆ ನಾವೆಲ್ಲೂ ಕೂಡ ಯಾರ ಮೇಲೆ ಕೂಗಾಟ ಮಾಡೋದಾಗಲಿ ತರಲೆ ಮಾಡೋದಾಗಲಿ ಮಾಡಲಿಲ್ಲ. ಬಟ್ ಆದರೆ ಅವ್ರು ಹೋಗಿ ಈ ಥರ ಕೆಲವಕ್ಕೂ ಕೂಡ ಡೈರೆಕ್ಷನ್ ಕೊಡೋದ್ರ ಮುಖಾಂತರ ಯಾರು ನಾನು ಇದು ನಾನು ಹೇಳ್ತಾರೆ ಮಾತಲ್ಲ, ಶಾಸಕರು ಎಂಟ್ರಿ ಆಗೋರು ಅಂತೇಳಿ ಯಾವುದೇ ಕಂಪ್ನಿಗೆ ಹೋದ್ರೂ ಕೂಡ ಅಲ್ಲಿ ಶಾಸಕರು ಎಂಟ್ರಿ ಆಗೋರೆ ನೀವು ಶಾಸಕರೇ ಹೇಳ್ಸಿ ಅಂತೇಳಿ ಶಾಸಕರಾಗಿರ್ತಕ್ಕಂಥ ಜನಗಳ ಸೇವೆ ಮಾಡೋಕ್ಕೆ ನಾವು ಕೆಲಸ ಕೊಡಿಸಿ ನಾವು ಕಂಪ್ನಿಗೆ ರೆಕಮೆಂಡ್ ಮಾಡಿದ್ದೀನಿ ನಿಮ್ಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಪಾಪ ನಮ್ಮ ಗೋವಿಂದಣ್ಣನ ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ದೀವಿ ನಾವು, ಅವ್ರು ರಾಜಕೀಯ ಮಾಡಲಿ. ಬಟ್ ಇಂಥವಕ್ಕೆಲ್ಲ ಕೂಡ ಬೈಬ್ರಿಕೇಶನ್ ಮಾಡ್ಕೊಂಡು ಜನಗಳನ್ನ ನೀವು ಪಕ್ಷ ಬೇರ್ಪಡಿಸೋ ಕೆಲಸ ಮಾಡೋಕೆ ಹೋದರೆ ಎಲ್ಲ ಒಂದು ಕಡೆ ಇದು ಅತಾಚಾರಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಆದ ಕಾರಣ ನಮ್ಮ ಶಾಸಕರು ಅತಿ ಶೀಘ್ರವಾಗಿ ಯಾವುದೇ ಕಂಪ್ನಿಗೂ ಕೂಡ ನೀವು ಎಂಟ್ರಿ ಆಗಬಾರ್ದು, ನಿಮ್ಮ ಕೆಲಸ ಏನೈತೆ, ರೋಡ್ ಕಾಮಗಾರಿ ಮಾಡೋದೇನೈತೆ, ಜನಗಳ ಸೇವೆ ಮಾಡೋದೈತೆ, ಆ ಕೆಲಸ ಮಾತ್ರ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಅವ್ರಿಗೆ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಇನ್ನು ಮುಂದೆ ಕಂಪ್ನಿ ಬೇರೆ ಸ್ಥಳೀಯರಿಗೆ ನಾವು ಈ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥವ್ರು ಕೂಡ ನಮ್ಮ ಹುಡುಗರೇ, ನಾವು ಅವ್ರ ಥರ ನೀವು ಬೇರೆ ಪಾರ್ಟಿ ನಮ್ಮ ಪಾರ್ಟಿ ಅಂತ ಹೇಳಲಿಕ್ಕೆ ಹೋಗಲ್ಲ. ಇನ್ನೂ ಒಂದು 40 ಎಕರೆ ಇರೋ ಜಾಗನ ಬಾಕಿ ಯಾರ್ಯಾರು ಜಾಗ ಹೋಗೈತೆ ಅವ್ರಿಗೆಲ್ಲ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಮನವಿ. ಯಾರ್ಯಾರು ಖಾಲಿ ಇನ್ನೂ 100-110 ಎಕರೆ ಜಾಗ ಇರ್ತಕ್ಕಂಥದ್ದು ಅವರು ಮಾಡಲಿ, ನಾವೇನು ಅವ್ರನ್ನ ಹೊರತುಪಡಿಸ್ಬಿಟ್ಟು ಆಚೆ ಹೋಗಿ ಅವ್ರ ಥರ ಹೇಳಲಿಕ್ಕೆ ಹೋಗಲ್ಲ. ಅವ್ರಿಗೇನು ಕೊಟ್ಟಿದ್ರೆ ಕೊಡಿ, ನೀವೇನು ಕೆಲಸ ಮಾಡಿದ್ರೆ ಅದು 1 ರೂಪಾಯಿನ 4 ಭಾಗ ಮಾಡಿ 4 ಜನರು ಕೊಟ್ಟು ಕೆಲಸ ಮಾಡೋಂಥ ಕೆಲಸ ಮಾಡಲಿ. ನಾವು ರೈತರುಗಳು ಜಾಗ ಕಳ್ಕೊಂಡಿರ್ತಕ್ಕಂಥವ್ರು ಏನು ಅದ್ರ ಅದೃಷ್ಟ ಅದ್ರಾಗೆ ಏನು ಕೋಟ್ಯಾಂತರ ರೂಪಾಯಿ ಉಳಿಯಲ್ಲ, ಅಟ್ಲೀಸ್ಟ್ ಏನೋ ನಾವು ಕಳ್ಕೊಂಡಿರ್ತಕ್ಕಂಥ ದುಡ್ಡು ತಂದಿರತಕ್ಕಂಥ ಗಾಡಿಗೆ ಒಂದು ದಾರಿ ಸಿಗ್ತದೆ ಅಂತಕ್ಕಂಥ ಮಾಹಿತಿ ಮಾಡ್ತಾರೆ. ಆದ ಕಾರಣ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೆರಡಿಬಿ ಎಲ್ಲ ಅಧಿಕಾರಿಗಳು ಮನವಿ. ಇನ್ನು ಮುಂದೆ ನಮ್ಮ ತಾಲೂಕಲ್ಲಿ MP ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರ ಮುಖಾಂತರ ಇನ್ನೆಲ್ಲೇ ಜಮೀನು ಅಕ್ವೈರ್ ಆದರೂ ಕೂಡ ಕೆರಡಿ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ನಿಘಂಟನ್ನು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಅಕ್ವೈರ್ ಮಾಡಿ ಸುಮಾರು 5,000 ಜನ ಅಕ್ವೈರ್ ಮಾಡೋರು, 5,000 ಎಕರೆ ಅಕ್ವೈರ್ ಮಾಡ್ತಾರೆ, 5,000 ಫ್ಯಾಕ್ಟ್ರಿಗಳು ಕೂಡ ಒಂದೊಂದು ಬೋರು ಅಂತ ಹಾಕ್ಸಿದ್ರೆ ನಾವು ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಯಾರು ಕೂಡ ಉಳಿಯೋಂಥ ಪ್ರಮೇಯನೇ ಇಲ್ಲ. ಉಳಿತೀವಿ ಯಾವ ಭಾಗದಲ್ಲಿ ಉಳಿತೀವಿ ಅಂತ ಗೊತ್ತಿಲ್ಲ. ಆದ ಕಾರಣ ನೀರನ್ನು ತಂದು ಇಲ್ಲಿ ಯಾವ ರೀತಿ ನೀರು ಬಂದು ನಮ್ಮ ಫಸ್ಟ್ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ಆಮೇಲೆ ಕೈಗಾರಿಕಾ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದೆಂಥ ಅತಾಚೂರ್ಯ ನೋಡಿ, ನಮ್ಮ ಜಾಗಗಳನ್ನ ನಾವು ಕೊಟ್ಟು ಇವತ್ತು ಅವ್ರ ಫ್ಯಾಕ್ಟ್ರಿ ಮುಂದೆ ಬಂದು ನಮಗೆ ಕೆಲಸ ಕೊಡಿ ಅಂತ ಕೇಳೋಂಥ ಪರಿಸ್ಥಿತಿ ಬಂತು. ನಮ್ಮ ರೈತರು ಕೂಡ ಕೆಲವು ವಿಚಾರಗಳಲ್ಲಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಭಾಳ ಕಡಿಮೆ ಅಂತೀನಿ. ಬಹುಶಃ ಇಲ್ಲೇನೋ 1 ಎಕರೆ ಜಮೀನು ಕಳ್ಕೊಂಡು ಅವ್ರು ಕೊಡ್ತಕ್ಕಂಥ ದುಡ್ಡಿಗೆ ಇವತ್ತಲ್ಲ ನಾಳೆ ಭವಿಷ್ಯದಲ್ಲಿ ಈ ಮುಂದೆ ಹೋಗ್ತಾ ರೈತ ಕೊಟ್ಟಿ ಕೊಟ್ಟರು ಕೂಡ 1 ಎಕರೆ ಜಾಗ ಸಿಗಲ್ಲ ಅನ್ನೋದು ಎಲ್ಲರೂ ಇವತ್ತು ಗೊತ್ತಿರ್ತಕ್ಕಂಥ ವಿಚಾರ. ನಾವು ಯಾವ ರೀತಿ ವಾಸ ಮಾಡಬೇಕು, ಆದ ಕಾರಣ ಈ ಫ್ಯಾಕ್ಟ್ರಿಗೆ ಬಂದು ಇವತ್ತು ನಾವು ಮನವಿ ಮಾಡಿದ್ದೀವಿ. ನಾವೇನು ತರಲೆ ಮಾಡ್ತಾ ಇಲ್ಲ, ಫಸ್ಟ್ ಆಫ್ ಆಲ್ ಹೇಳ್ತಾ ಒಂದೊಂದು ಸರಿ ಮತ್ತೊಮ್ಮೆ ಹೆಚ್ಚಿಗೆ ಕೊಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಶಾಸಕರು ಯಾವುದೇ ಕೈಗಾರಿಕಾ ಪ್ರದೇಶದಲ್ಲಿ ಅವರ ಕಾರ್ಯಕರ್ತರು ಡೈರೆಕ್ಷನ್ ಕೊಟ್ಟು ನಮ್ಮವ್ರಿಗೆ ಕೊಡಬೇಕು ಅಂತ ಹೇಳಬೇಕು ಅಂತಕ್ಕಂಥ ಮಾತು ಫಸ್ಟ್ ನಿಲ್ಲಿಸಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಗೋವಿಂದಣ್ಣವರು ಕೂಡ ಮನವಿ ಮಾಡ್ತೀನಿ, ರಾಜಕಾರಣ ಅಂತಕ್ಕಂಥದ್ದು ನಿಂತು ನೀರಲ್ಲ, ಕೇವಲ ನಮ್ಮವ್ರಿಗೆ ಆಗಲಿ ನಮಗೆ ಆಗಬೇಕು ಅಂತಕ್ಕಂಥದ್ದನ್ನು ನೀವು ದಯಮಾಡಿ ಬಿಡಬೇಕು. ಇಬ್ಬರು ಕೂಡ ಸೇರಿ ಫೈಬ್ರಿಕೇಶನ್ ಇಲ್ಲದಂಗೆ ಯಾರು ಕೆಲಸ ಮಾಡ್ಕೊಳತ್ತಾರೆ ಇಬ್ಬರೂ ಕೊಡಲಿ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿಕ್ಕೆ ಬಯಸ್ತೀನಿ.
ಹೋಗಲ್ಲ. ಅವ್ರೇನೋ ಮಾಡಲಿಲ್ಲ ಅಂದರೆ ಡೆಲ್ಲಿಲಿ ಮಾತಾಡಿಸೋದ್ರ ಮುಖಾಂತರ ಅದ್ರ ಜೊತೆಯಲ್ಲಿ ಇಲ್ಲಿ ಪೆಂಡಲ್ ಹಾಕಿ ಆ ಕಂಪ್ನಿ ನೇಮನ್ನು ಯಾವ್ಯಾವ ರೀತಿ ಏನಾಯ್ತು ಅಂತಕ್ಕಂಥ ಇವತ್ತು ಕೇಳಿಬೇಲೆ ಹಲವಾರು ರೀತಿಯಾದ ಅವ್ಯವಹಾರಗಳು ನಡೀತಕ್ಕಂಥದ್ದು ಜಗಜ್ಜಾಹಿರ್ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ನಮ್ಮಲ್ಲಿ ಹಲವಾರು ಸಮಸ್ಯೆಗಳವೆ, ಬಟ್ ಎಲ್ಲ ಮಾಧ್ಯಮದ ಮೇಲೆ ಹೇಳೋಕ್ಕಾಗಲ್ಲ. ಬಟ್ ನಾವು ಕೇಳ್ತಾ ಇರೋದಿಷ್ಟೇ, ನಮಗೆ ನಿಮ್ಮಲ್ಲಿ ದಂಧ ಕೊಡಿ ಅಂತ ಕೇಳ್ತಾ ಇಲ್ಲ, ನೀವು ಕೆಲಸ ಮಾಡಿದ್ರೆ ಪುಕ್ಷಡೆ ನಮ್ಮ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು, ನಮ್ಮ ಜಮೀನಾಗಿರ್ತಕ್ಕಂಥ ಜಾಗದಲ್ಲಿ ನೀವು ಕಾನೂನುಬದ್ಧವಾಗಿ ಏನು ಕೊಟೇಶನ್ ಕೊಟ್ಟು ಕೆಲಸ ಮಾಡಿಕೊಡ್ತೀರಿ ನಮಗೆ ಕೊಡಿ ಅಂತೇಳಿ. ಆದ ಕಾರಣ ಎಲ್ಲೇ ಯಾವುದೇ ಕಂಪ್ನಿಗೆ ಹೋದರೂ ಕೂಡ ನಾಲ್ಕೈದು ಜನ ಹೆಸರು ಜಗಜ್ಜಾರೆ ಆಯ್ತೈತೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಸೂಚನೆ. ಆದ ಕಾರಣ ಇಂಥವಕ್ಕೆಲ್ಲ ಯಾರೋ ಕೆಲಸ ಯಾರೋ ಪಾಕ ಲಾರಿ ಮಾಡಿಕೊಂಡಿರ್ತಕ್ಕಂಥವ್ರು, ಮೆಟೀರಿಯಲ್ ಹೊಡಿತಕ್ಕಂಥವ್ರು ಯಾರು ಕೂಡ ಶ್ರೀಮಂತರಲ್ಲ. ಅವರೇನೋ ವೈಯಕ್ತಿಕವಾಗಿ ಪಾಪ ಅವ್ರ ಜೀವನ ಮಾಡಲಿಕ್ಕೆ ಏನೋ ಒಂದು ದಾರಿ ಮಾಡ್ಕೊಂಡವ್ರೆ. ಇದನ್ನೆಲ್ಲಾನು ಕೂಡ ಮನಗಂಡ್ತಾ ಇದ್ದೀವಿ. ಮುಂದಿನ ಗಿಡದಲ್ಲಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ಬಹುಶಃ ಇದ್ರ ವಿರುದ್ಧವಾಗಿ ನಾವೇನು ಅವ್ರ ಫ್ಯಾಕ್ಟ್ರಿ ಕಲ್ಲೊಡಿಯಲ್ಲ, ಅವ್ರ ಫ್ಯಾಕ್ಟ್ರಿ ಕೂಡ ಗಲಾಟಿ ಮಾಡಲ್ಲ. ಇಲ್ಲೇ ಶಾಮೇನ ಹಾಕಿ ನಮ್ಮ ಹುಡುಗರನ್ನ ಇಲ್ಲಿ ಬಳಸಂತ ಕೆಲಸ ರೈತಾಪಿ ಹುಡುಗರು ಯಾರೇ ದಿನ ಕಲ್ಕೊಂಡಿದ್ರು ಅವರೆಲ್ಲರೂ ಕೂಡ ಅವ್ರ ಕಂಪ್ನಿ ಮುಂದೆಗಡೆ ಬಿಡಲ್ಲ ಮನಸ್ಸಾಗತ್ತೆ ಕೆಲಸ ಖಂಡಿತ ಕೂಡ ಮಾಡ್ತೀವಿ. ಕರ್ತವ್ಯ ಮಾಡ್ತಕ್ಕಂತ ಕೆಲಸ ಈ ಕಂಪ್ನಿಯ ಜವಾಬ್ದಾರಿ ಆಗಿದೆ. ಯಾಕಂದ್ರೆ ಅವ್ರು ಏನ್ ಮಾಡಿದಾರೆ ಅಂದ್ರೆ, ರಾಜಕೀಯ ದುರುದ್ಯೋಗ ನಡೆಸ್ಕೊಂಡು ಯಾರೋ ಒಬ್ರು ಲೀಡರ್ ಮಾತು ಕೇಳ್ಕೊಂಡು ಒಂದು ವಾರ ಒಂದು ಅವ್ರಿಗೆ ಬಿಟ್ಕೊಳ್ಸ್ಕೊಂಡು ಕಂಪ್ನಿಯವ್ರು ಇಲ್ಲಿ ಇರ್ತಕ್ಕಂಥವ್ರು ಜನ ಕಳ್ಕೊಂಡವ್ರೆ, ಯುವಕರಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳವರು ಅವ್ರಿಗೆ ಇಲ್ಲಿರ್ತಕ್ಕಂಥ ಕೆಲಸ ಕೊಟ್ಟು ಅವ್ರು ಕೆಲಸ ತಗೊಂತಕ್ಕಂಥ ಜವಾಬ್ದಾರಿ ಅದು. ಅವರು ಅಕಸ್ಮಿಕ ದುಬಾಯಿಂದಲೋ ಬಾಂಬೆಯಿಂದಲೋ ಬರೀ ಕೆಲಸ ಮಾಡೋಕ್ಕಲ್ಲ. ಅದನ್ನು ಇರ್ತಕ್ಕಂಥ ಸ್ಥಳೀಯ ಕರ್ಗೇನಲ್ಲಿ ಇರ್ತಕ್ಕಂಥ ಈ ಮಕ್ಕಳು ಹುಡುಗರಿಗೆ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ಕಂಪ್ನಿ ಮಾಡಬೇಕು ಅಂತ ಕೇಳ್ತಾರೆ. ಪ್ರತಿಭಟನೆ ದಿನ ಮುಖ್ಯವಾಗಿ ಈ ದಿವಸ ಮರಗೇನಹಳ್ಳಿ ಗ್ರಾಮಸ್ಥರು ಈ ಒಂದು ಕಂಪ್ನಿ ಏನಪ್ಪಾಯಿತು, ಆರಿಜನ್ ಕಂಪ್ನಿ, ಆರಿಜನ್ ಕಂಪ್ನಿಗೆ ಭೂಮಿ ಕೆಡಿದಿಂದ ಅಲಾಟ್ಮೆಂಟ್ ಆಗಿ ಅವರು ಫ್ಯಾಕ್ಟ್ರಿನ ಶುರು ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲಿ ನಮ್ಮ ಬರಗೇನಹಳ್ಳಿ ರೈತರು ಸುಮಾರು ಒಂದು 20-25 ಜನ ರೈತರು ಬೇಜಾರಾಗಿ 5-10 ಎಕರೆ 6 ಎಕರೆ 7 ಎಕರೆ ಜಮೀನು ಹೋಗಿದ್ದಾರೆ. ಅಲ್ಲಿ ಅವರ ಮನೆಯಲ್ಲಿ ಉದ್ಯೋಗ ಏನು, ಈಗ ಇವರು ಎಜುಕೇಟೆಡ್ಡು ನಿರುದ್ಯೋಗಿಗಳಾಗಿದ್ದಾರೆ. ಈ ಕಂಪ್ನಿಗೆ ಏನಿವತ್ತು ಕನ್ಸೆಕ್ಷನ್ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸು ವೆಹಿಕಲ್ಸು ಮತ್ತು ಅದರಲ್ಲಿ ಬರುವಂಥ ಅರ್ಥ ವರ್ಕು ಮಣ್ಣಿನ ಕೆಲಸ ನಾವು ಮಾಡಕ್ಕೆ ಬಂದು ಇದು ಮಾಡಿದ್ದೀವಿ ಕೇಳ್ಕೊಂಡಿದ್ದೀವಿ. ಅದನ್ನು ಅವರು ಕೆಲವು ರಾಜಕೀಯ ದುರುದ್ದೇಶನೋ ಅಥವಾ ಅವರು ಕಂಪ್ನಿ ದುರುದ್ದೇಶ ಇಟ್ಕೊಂಡು ಬೇರೆಯವ್ರಿಗೆ ನಾವು ಕೊಟ್ಟಿದ್ದೀವಿ ಕೊಡಕ್ಕೆ ಬರಲ್ಲ ಅನ್ನೋದ್ರಿಂದ ನಮ್ಮ ಹುಡುಗರಿಗೆ 2-3 ಬಾರಿ ಹೇಳ್ಕಳಿಸಿದ್ರು. ಆ ಒಂದು ಘಟನೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಮ್ಮ ಎಲ್ಲ ಊರಿನ ಮುಖಂಡರು, ನಮ್ಮ ಪಂಚಾಯಿತಿ ಮುಖಂಡರು, ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು, ಮತ್ತು ನಮ್ಮ APMC ಅಧ್ಯಕ್ಷರುಗಳು ಎಲ್ಲ ಬಂದು ಏನು ಯಥಾರ್ಥ ನಮ್ಮ ಏನು ರೈತಾಪಿ ವರ್ಗದವರ ಕಷ್ಟ ಸುಖ ಕೇಳಿ ಕಂಪ್ನಿ ಪರವಾಗಿ ಇಲ್ಲಿ ಯಾರು ಇನ್ಚಾರ್ಜ್ ಅವರೋ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಆ ವಿಚಾರ ಹಿಂಗಿದೆ ನೀವು ಕಂಪ್ನಿಗೆ ತಿಳಿಸಿ ಅವ್ರಿಗೂ ನೀವು ಸರಿಯಾದ ಅವರು ನ್ಯಾಯಬದ್ಧವಾದ ಕೊಟೇಶನ್ ಅಂದರೆ ದರ ಪಟ್ಟಿ ನೀವು ಕೊಡಿ, ಅದಕ್ಕೆ ಅವರು ಇಲ್ಲಿ ಏನೇನು ಬೇಕೋ ಸಪ್ಲೈ ಮಾಡೋಕ್ಕೆ ನಮ್ಮ ಹುಡುಗರು ಈ ಭಾಗದ ಹುಡುಗರು ಒಪ್ಕೊಂಡಿದ್ದಾರೆ. ಅದನ್ನು ನೀವು ಮುಂದುವರೆಸಿದ್ದೀವಿ ಹೇಳಿದ್ದೀವಿ. ಅವರು ಈ ಒಂದು ಎಲ್ಲ ಸ್ಪಂದನೆ ಮಾಡಿ ನಾವು ಮಾಡ್ತೀವಿ, ನಮಗೊಂದು ಕಾಲಾವಕಾಶ ಕೊಡಿ, 1-2 ಡೇಸ್ ಅಂತ ಹೇಳಿದ್ದಾರೆ. ಇದು ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ, ನಾವು ಮುಂದೆ ಏನು ಮಾಡಬೇಕು ಅಂತ ಎಲ್ಲ ಕೂತು ಚರ್ಚೆ ಮಾಡಿ ಕ್ರಮ ಕೈಗೊಳ್ಳಿ.